ಮದ್ದೂರಿನಲ್ಲಿ ಕೃಷ್ಣ ಅವರಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಸಿಕ್ಕಿರ್ತಕ್ಕಂಥ ಅವಕಾಶ, ಇದನ್ನು ನಾವು ಉಪಯೋಗ ಮಾಡ್ತೇವೆ. ನನಗೆ ಸ್ವಲ್ಪನೂ ಇಷ್ಟ ಇತ್ತು. ಸೈಕಲಾಜಿಕಲಿ ಐ ವಾಸ್ ಎ ಬೀಟನ್ ಮ್ಯಾನ್. ಕರ್ನಾಟಕದಲ್ಲಿ ಅಲ್ಲಿ ಪಿ ಎಸ್ ಪಿ ಉಮೇದುವಾರರಾಗಿ ಒಬ್ಬ ಯುವಕನನ್ನು ನಿಲ್ಲಿಸಿದ್ದೀವಿ. ಆತನ ಹತ್ರ ಹಣ ಇಲ್ಲ, ಅದಕ್ಕೆ ನೀವುಗಳು ಸಹಾಯ ಮಾಡಬೇಕು ಅಂದಾಗ ಒಬ್ಬ ಹೆಣ್ಣುಮಗಳು ಅವರ ಕಿವಿಯಲ್ಲಿದ್ದಂಥ ಓರನ್ನು ಅಲ್ಲಿ ಕೊಟ್ಟು ಇದನ್ನು ಹರಾಜು ಮಾಡಿ ಇದರ ಬಂದ ಹಣವನ್ನು ಅವ್ರಿಗೆ ಕಳಿಸಿ. ಅವ್ರ ಹತ್ರ ದುಡ್ಡಿಲ್ವಂತೆ, ಅದಕ್ಕೆ ನಾವು ಜನಗಳು ದುಡ್ಡು ಕೊಡಬೇಕಾಗುತ್ತೆ ಈ ಎಲೆಕ್ಷನ್ಗೆ. ಅವರಿಂದ ಏನು ನಿರೀಕ್ಷಣೆ ಮಾಡಬಾರ್ದು ಹಾಗೆ ಅನ್ನೋದು ಪ್ರಚಾರ. ಅಲ್ಲಿ ಸುಮಾರು ಜನ ತಮಿಳಲ್ಲಿ ಸೊ ತಮಿಳಲ್ಲಿ ಮತಿ ಅಡಗನ್ ಭಾಷಣ ಅದ್ರಲ್ಲಿ ಸ್ವಲ್ಪ ತಮಿಳು ವೋಟರ್ಸ್ ಇದ್ರು. ಸಿನಿಮಾ ನೋಡಿದಂಗೆ ಅವರಿಗೆ ಬಾಕಿ ಅವರಿಗೆ ಈ ತಮಿಳು ಸಿನಿಮಾಗಳು ಜಾಸ್ತಿ ನೋಡ್ತಾ ಇದ್ರಾಗ, ಆಗ ಅಷ್ಟು ಕನ್ನಡ ಸಿನಿಮಾಗಳು ಬರ್ತವೆ. ತಮಿಳು ತೆಲುಗು ಈ ಚಿತ್ರಗಳೇ ಜಾಸ್ತಿ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಉಪಚುನಾವಣೆಯಲ್ಲಿ ಶ್ರೀಯುತ ಎಸ್ ಎಂ ಕೃಷ್ಣ ಅವರು ಅಭ್ಯರ್ಥಿ ಮಾಡಬೇಕಾದ್ರೆ ಸಾವುಕಾರ್ ಚೆನ್ನಯ್ಯ ಅವರ ಮೇಲೆ ದೇವರು ಬಂದು ಏನೋ ಹೇಳಿರುತ್ತಂತೆ, ಅದೇನು ಅನ್ನುವುದರ ಬಗ್ಗೆ ಮತ್ತು ಆ ಚುನಾವಣೆಯಲ್ಲಿ ಖರ್ಚು ಮಾಡೋದಕ್ಕೆ ಒಂದು ಹೆಂಗಸು ಕೊಟ್ಟಿರುವ ಒಡವೆಯನ್ನು ಒಂದೊಂದು ಕಡೆ ಒಂದೊಂದು ಕಡೆ ಹೀಗೆ ನಾನಾ ಭಾಗದಲ್ಲಿ ಹರಾಜು ಹಾಕಿ ಹಣ ಕ್ರೋಢೀಕರಿಸ್ಕೊಳ್ತಾರೆ, ಅದೆಲ್ಲದರ ಮೆಲುಕು ಹಾಕೊಂಡಿದ್ದಾರೆ. ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ವೀಕ್ಷಿಸಿ ನಿಮ್ಮ ಬಾನು ಟಿವಿಯಲ್ಲಿ.